ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ಇಷ್ಟು ದಿವಸ ಒಂದು ಟೆನ್ ಡೇಸಿಂದ ಶಾರ್ಟ್ಸ್ ಹಾಕ್ತಾ ಇದ್ದೆ ನಾನು ನಾವು ಹೊಸದಾಗಿ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದೀವಿ ನೀವೆಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ ಶಿಫ್ಟಿಂಗ್ ವಿಡಿಯೋ ಮಾಡಿದ್ದೀನಿ ನಾನು ಸೊ ಎಲ್ಲರಿಗೂ ಯೂಸ್ ಆಗಲಿ ನಾವು ಇಂಡಿಪೆಂಡೆಂಟ್ ಮನೇಲಿ ನೈಂಟೀನ್ ಇಯರ್ಸ್ ಇದ್ವಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿರೋದು ಡಿಫ್ರೆನ್ಸ್ ಏನಿರುತ್ತೆ ಇಂಡಿಪೆಂಡೆಂಟ್ ಮನೆಗೆ ಅಪಾರ್ಟ್ಮೆಂಟ್ಗೆ ಈಗ ಎಷ್ಟೊಂದು ಜನ ತೊಗೊಳಕ್ಕೆ ಪರ್ಚೇಸ್ ಮಾಡೋಕ್ಕೆ ನೋಡ್ತಾ ಇರ್ತೀರ ಆಮೇಲೆ ಇನ್ನು ಕೆಲವರೆಲ್ಲ ಬಾಡಿಗೆಗೆ ಹೋಗೋಕೆ ನೋಡ್ತಾ ಇರ್ತೀರಾ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಯೂಸ್ ಆಗಲಿ ಅಂತ ವೀಡಿಯೋ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ತುಂಬ ಇನ್ಫಾರ್ಮೇಷನ್ ಇದೆ ವಿಡಿಯೋದಲ್ಲಿ ಎಲ್ಲ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಲ್ಲ ನಾನು ಕಣ್ಣು ಹಿಡ್ಕೊಂಡಿರೋದು ಅದೆಲ್ಲನೂ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಹೇಳ್ತೀನಿ ನಿಮ್ಗೆ ಇವಾಗ ಸೊ ಹೊಸೊಬ್ಬರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಾನಲ್ಗೆ ಆಮೇಲೆ ಶೇರ್ ಮಾಡಿ ಬೇರೆಯವ್ರ ಜೊತೆನೂ ಅವ್ರಿಗೂ ಯೂಸ್ ಆಗುತ್ತಿದ್ದು ತುಂಬ ಇನ್ಫಾರ್ಮೇಷನ್ ಇರೋದ್ರಿಂದ ತುಂಬ ಜನಕ್ಕೆ ಗೊತ್ತಿರೋಲ್ಲ ಡಿಫ್ರೆನ್ಸ್ ಇವಾಗ ನಮಗೆ ಗೊತ್ತಿರಲಿಲ್ಲ ಅಪಾರ್ಟ್ಮೆಂಟ್ ಲೈಫ್ ಹೇಗಿರುತ್ತೆ ಅಂತ ಇಲ್ಲಿ ಬಂದಮೇಲೆ ಎಷ್ಟೊಂದೆಲ್ಲನೂ ಡಿಸ್ಕವರ್ ಆಗಿದ್ದು ಯಾವಾಗಲೂ ನಾವು ಇರೋ ಕಡೆ ಕೂತ್ಕೊಂಡು ಹೇಗಿರುತ್ತೋ ಏನೋ ಹಾಗೆ ಹೀಗೆ ಅಂದ್ಕೊಳ್ತಾ ಇರ್ತೀವಿ ಆದರೆ ಆ ಥರ ಇರಲ್ಲ ರಿಯಲ್ಲಾಗಿ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಎಲ್ಲದನ್ನು ಡಿಸ್ಕಸ್ ಮಾಡ್ತೀನಿ ಇವತ್ತು ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ಸು ಫಸ್ಟ್ ನಾನು ಹೇಳಿಬಿಡ್ತೀನಿ ನಾನು ಇವಾಗ ಮಾತಾಡ್ತಾ ಇರೋದು ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಅಂದರೆ ದೊಡ್ಡ ದೊಡ್ಡ ಬಿಲ್ಡರ್ಸ್ದು ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು ಸೇ ಪ್ರಾವಿಡೆಂಟು ಶೋಭಾ ಮಂತ್ರಿ ಈ ಥರ ದೊಡ್ಡ ದೊಡ್ಡ ಅಂದರೆ ತುಂಬ ಮನೆ ಕಟ್ಟಿರ್ತಾರಲ್ಲ ಸಾವಿರ ಎರಡು ಸಾವಿರ ಐನೂರು ಮನೆ ಈ ಥರ ಅಂದರೆ ವಿತ್ ಅಮ್ಯುನಿಟೀಸ್ ಕಟ್ಟಿರ್ತಾರಲ್ಲ ಆ ಅಪಾರ್ಟ್ಮೆಂಟನ್ನು ತಗೊಳ್ತಾ ಇದ್ದೀನಿ ಕಂಪ್ಯಾರಿಸನ್ಗೆ ಏಕೆಂದರೆ ನಾವು ಬಂದಿರೋದು ಶೋಭಾ ಅಪಾರ್ಟ್ಮೆಂಟಿಗೆ ಸೊ ಈ ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಎಷ್ಟೊಂದು ಇವಾಗ ಚಿಕ್ಕ ಅಪಾರ್ಟ್ಮೆಂಟ್ ಇರುತ್ತಲ್ಲ ಹದಿನೈದು ಮನೆ ಇಪ್ಪತ್ತು ಮನೆ ಐದು ಮನೆ ಇಪ್ಪತ್ತೈದು ಮನೆ ಅದು ಬೇರೆ ಥರ ಇರುತ್ತೆ ಸೊ ಅದು ಅಂತ ಅಂದ್ಕೋಬೇಡಿ ದೊಡ್ಡ ಬಿಲ್ಡರ್ದು ದೊಡ್ಡ ಅಪಾರ್ಟ್ಮೆಂಟನ್ನು ಕಂಪಾರಿಸನ್ನ ತೊಗೊಳ್ತಾ ಇದ್ದೀನಿ ಶುರು ಮಾಡೋಣ ಫಸ್ಟ್ ಪಾಯಿಂಟು ಫ್ರೆಂಡ್ಸ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಗಾರ್ಬೇಜ್ ಕಲೆಕ್ಷನ್ನು ನಾವು ಇದ್ದಿದ್ದು ಇಂಡಿಪೆಂಡೆಂಟ್ ಮನೇಲಿ ಫ್ರೆಂಡ್ಸ್ ಆ ಥರ ಇಂಡಿಪೆಂಡೆಂಟ್ ಮನೆ ಇರೋ ಕಡೆಯೆಲ್ಲ ಬಿ ಬಿ ಎಮ್ ಪಿ ಅವರು ಈ ಗಾರ್ಬೇಜ್ ಕಲೆಕ್ಷನ್ಗೆ ಬೇರೆ ಕಡೆ ನನಗೆ ಆ್ಯಕ್ಚುಲಿ ಬೇರೆ ಏರಿಯಾದೆಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಈ ವೆಟ್ ಗಾರ್ಬೇಜ್ ಕಲೆಕ್ಷನ್ಗೆ ಬೆಳಗ್ಗೆ ಐದು ಗಂಟೆಗೆ ಬರ್ತಾಯಿದ್ರು ಆಮೇಲೆ ಐದು ಗಂಟೆಗೆ ಬರ್ತಾಯಿದ್ದರಿಂದ ಅವರು ಈ ಇದೆಲ್ಲ ಏನು ಸಾಂಗ್ ಎಲ್ಲ ಹಾಕ್ತಾ ಇರಲಿಲ್ಲ ಕೆಲವರೆಲ್ಲ ಮಲ್ಕೊಂಡಿರ್ತಾರಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಅವರು ಹಾಗೆ ಸೈಲೆಂಟಾಗಿ ಬರ್ತಾಯಿದ್ರು ಸೊ ನಾಲ್ಕು ಗಂಟೆಯಿಂದ ಅಲಾರಮ್ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಅವ್ರಿಗೆ ಕೊಡಬೇಕಾಗ್ತಾಯಿತ್ತು ಇಲ್ಲದೇ ಇದ್ರೆ ಮಿಸ್ ಆಗ್ತಾಯಿತ್ತು ಆಮೇಲೆ ವೆಟ್ ಗಾರ್ಬೇಜ್ ಗೊತ್ತಲ್ಲ ನಿಮಗೆ ಇಟ್ಟರೆ ವಾಸನೆ ಬರುತ್ತೆ ವೆಟ್ಟಾದ್ರಿಂದ ಸೊ ಅವ ಅವತ್ತಾವತ್ತೇ ಕೊಡಬೇಕದನ್ನು ಸೊ ಆ ಥರ ತುಂಬ ಕಷ್ಟ ಆಗ್ತಾಯಿತ್ತು ಗಾರ್ಬೇಜ್ದು ಆಮೇಲೆ ಡ್ರೈ ವೇಸ್ಟಗಂತೂ ವಾರಕ್ಕೆ ಎರಡೇ ದಿವಸ ಬರ್ತಾ ಇದ್ದಿದ್ದು ಕಲೆಕ್ಷನ್ಗೆ ಅದೊಂಥರ ಎಷ್ಟು ತುಂಬ ಕಲೆಕ್ಟ್ ಆಗಿಬಿಡ್ತಾಯಿತ್ತು ಒಂದೊಂದ್ಸತಿ ನಿಮಗೆ ಈ ಇದೆಲ್ಲ ತರಿಸಿದ್ರೆ ಈ ಪಾರ್ಸಲ್ ಏನಾದರೂ ಬಂದರೆ ಶಾಪಿಂಗ್ ಮಾಡಿರೋದು ಅದೆಲ್ಲ ಅದ್ರದ್ದು ಕವರ್ಸು ಆಮೇಲೆ ಅದೇ ಅದರಲ್ಲಿ ಬರೋ ರಟ್ಟು ಅದೆಲ್ಲ ತುಂಬ ಆಗ್ತಾಯಿತ್ತು ಡ್ರೈ ವೇಸ್ಟು ತುಂಬ ಒಟ್ಟೊಟ್ಟಿಗೆ ಕಲೆಕ್ಟ್ ಆಗಿ ಹೋಗ್ತಾಯಿತ್ತು ಮನೆ ಒಳಗೆ ಇಡಬೇಕು ಹೊರಗಡೆ ಇಟ್ಟರೆ ಇಲ್ಲಿ ಬಂದುಬಿಟ್ಟು ಕಚ್ಚುತ್ತೆ ಸೊ ಅದು ಮನೆ ಒಳಗಡೆ ಅಷ್ಟಷ್ಟು ಜಾಸ್ತಿ ಕಸ ಇಟ್ಟಿದ್ರೆ ಅಸಹ್ಯ ಆ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದಿನನೂ ರೆಗ್ಯುಲರಾಗಿ ಮನೆ ಹೊರಗಡೆ ಡ್ರೈ ಡಸ್ಟ್ಬಿನ್ನು ವೆಟ್ಟದ್ದು ಇಟ್ಬಿಟ್ರೆ ಆಗೋಯ್ತು ರೆಗ್ಯುಲರಾಗಿ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ ಅದೇ ಟೈಮಿಗೆ ಬರ್ತಾರೆ ಒಂದು ದಿವಸನೂ ಮಿಸ್ ಮಾಡಲ್ಲ ಒಂದು ನೈನ್ ಥರ್ಟಿ ಟು ಲೆವೆನ್ ಟ್ವೆಲ್ ಆ ರೇಂಜಲ್ಲಿ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊಳ್ತಾರೆ ತುಂಬ ಈಸಿಯಾಗಿದೆ ಗಾರ್ಬೇಜ್ ವಿಷಯದಲ್ಲಿ ಫಸ್ಟ್ ಪಾಯಿಂಟ್ ಅದು ಬೇಗ ಬೇಗ ಹೇಳ್ತೀನಿ ಫ್ರೆಂಡ್ಸ್ ನಾನು ತುಂಬ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅರ್ಧ ಗಂಟೆ ಮೇಲೆ ಹೋಗುತ್ತೆ ಯಾರೂ ನೋಡೋಲ್ಲ ನೀವು ಆಮೇಲೆ ಸ್ಕಿಪ್ ಮಾಡ್ತೀರಾ ಎಷ್ಟೊಂದು ಎಲ್ಲ ನಿಮಗೆ ಮಿಸ್ ಆಗುತ್ತೆ ಸೊ ಅದಕ್ಕೆ ಬೇಗ ಬೇಗ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೆಕೆಂಡ್ ಪಾಯಿಂಟು ಮಿಲ್ಕ್ ವೆಂಡರು ಫ್ರೆಂಡ್ಸ್ ನಿಮಗೆ ಇಂಡಿಪೆಂಡೆಂಟ್ ಮನೇಲಿ ಏನಾಗುತ್ತೆ ಅಂದರೆ ನಮಗೆ ಫಸ್ಟು ಒಂದು ಸತಿ ಹಾಗೆ ಆಗಿತ್ತು ಆ ಮನೆಗೆ ಹೋದಾಗ ಇಂಡಿಪೆ ಎಲ್ಲಾದ್ರೂ ನಿಮಗೆ ಮನೆಗೆ ಹಾಲ್ಬೇಕು ಅಂದರೆ ಕೂಪನ್ಸ್ ತೊಗೋಬೇಕು ಫಸ್ಟೇ ಥರ್ಟಿ ಲೀಟರ್ಸು ಫಿಫ್ಟಿ ಆ ಥರ ನಿಮಗೆ ಎಷ್ಟು ನೀವು ಎಷ್ಟು ಯೂಸ್ ಮಾಡ್ತೀರಾ ಅದರ ಮೇಲೆ ಕೂಪನ್ಸ್ ತೊಗೋಬೇಕು ಅದೇ ಥರ ತಗೊಂಡಿದ್ದೆ ನಾನು ಸುಮಾರು ತರ್ಟಿ ಲೀಟರ್ಸ್ ಮಿಲ್ಕು ತರ್ಟಿ ಲೀಟರ್ಸ್ ಕರ್ಡು ಆ ಥರ ತಗೊಂಡಿದ್ದೆ ಒಂದು ಟೂ ಏನೋ ಕರೆಕ್ಟಾಗಿ ಹಾಕಿರ್ಬೋದು ಅವರು ಅನಿಸುತ್ತೆ ಥರ್ಡ್ ಮಂತು ಹೊಸ ಸೆಟ್ ಕೂಪನ್ ತಗೊಂಡಿದ್ದೆ ಒನ್ ವೀಕ್ಗೆ ಎಸ್ಕೇಪು ಅವರು ಹಾಕೋರು ಮಿಲ್ಕ್ ಹಾಕೋರು ಎಸ್ಕೇಪು ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ಸೊ ಯಾರ್ಯಾರ ಕೂಪನ್ ತೊಗೊಂಡಿದ್ರು ಅಷ್ಟು ಜನದ್ದು ಅವರು ದುಡ್ಡು ತಗೊಂಡು ಎಸ್ಕೇಪ್ ಆದರು ಅವ್ರು ಎಲ್ಲೂ ಫೋನ್ ಎತ್ತದ ಇದ್ಮೇಲೆ ನಾವು ಅವ್ರು ಎಲ್ಲಿಂದ ಬರ್ತಾರೆ ಅಂತಲೂ ನಮಗೆ ಗೊತ್ತಿರೋಲ್ಲ ಸೊ ಸಿಗಲ್ಲ ಆ ಥರ ಮೋಸ ಆಗುತ್ತೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಏನಂದರೆ ತುಂಬ ಜನ ಮಿಲ್ಕ್ ವೆಂಡರ್ಸ್ ಇರ್ತಾರೆ ಇಲ್ಲಿ ಮೋಸ ಆಗೋ ಚಾನ್ಸಸ್ ಕಡಿಮೆ ಯಾಕೆಂದರೆ ಒಬ್ಬರೇ ಸುಮಾರು ಇನ್ನೂರು ಮನೆ ಮುನ್ನೂರು ಮನೆಗೆಲ್ಲ ಹಾಕ್ತಾ ಇರ್ತಾರೆ ಒಬ್ಬರೊಬ್ರೇ ಅಷ್ಟೊಂದು ಜನಕ್ಕೆ ಒಟ್ಟಿಗೆ ಮೋಸ ಮಾಡಿಬಿಟ್ಟು ಹೋಗೋದು ಅವರು ಕಷ್ಟ ಇದೆ ಯಾಕೆಂದರೆ ತುಂಬ ಜನ ಇರೋದರಿಂದ ಅವ್ರಿಗೂ ಭಯ ಇರುತ್ತೆ ಮೋಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಆರಾಮಾಗಿ ಧೈರ್ಯವಾಗಿ ಎಷ್ಟು ಬೇಕಾದರೂ ಒಟ್ಟಿಗೆ ತೊಗೊಂಡಿಟ್ಕೊಬೋದು ಅದು ಅಡ್ವಾಂಟೇಜು ಅದು ಈಸಿಯಾಗಿದೆ ಥರ್ಡ್ ಪಾಯಿಂಟು ಆರ್ವೋ ವಾಟರ್ ಫ್ರೆಂಡ್ಸ್ ಈ ನಿಮಗೆ ಇಂಡಿಪೆಂಡೆಂಟ್ ಮನೇಲಾದರೆ ನಾವೇ ಗಾರ್ಡ್ ಆ ಥರ ಏನಾದರೂ ಪ್ಯೂರಿಫೈಯರ್ ಹಾಕಿಸ್ಕೋಬೇಕು ಇಲ್ಲಾದರೆ ಸೆಂಟ್ರಲೈಸ್ಡ್ ಆರ್ವೋ ಅದಕ್ಕೆ ಒಂದು ಸಪ್ರೇಟ್ ಟ್ಯಾಪ್ ಇರುತ್ತೆ ಅಡುಗೆ ಮನೇಲಿ ಸೊ ನಿಮಗೆ ಅಡುಗೆಗೆಲ್ಲ ಏನು ಹಿಡ್ದಿಡಬೇಕು ಅಥವಾ ಪ್ಯೂರಿಫೈಯರ್ ಹಾಕಿಸ್ಬೇಕು ಅದೆಲ್ಲ ಏನೂ ಇರೋಲ್ಲ ಸೆಂಟ್ರಲೈಸ್ಡ್ ಆರ್ವೋ ಆದ್ರಿಂದ ಅಲ್ಲೇ ಹಿಡ್ಕೊಂಡು ಅಲ್ಲೇ ಮಾಡ್ಬೋದು ಆ ಥರ ಈಸಿ ಇರುತ್ತೆ ಆದರೆ ನಿಮಗೆ ಈ ಬೇರೆ ವಾಟರು ಫ್ರೆಂಡ್ಸ್ ಅಂದರೆ ಇವಾಗ ಸ್ನಾನಕ್ಕೆ ಯೂಸ್ ಮಾಡೋದು ಆರ್ ಒ ಆಗಿರಲ್ಲ ಅಡುಗೆ ಮನೇಲಿ ಮಾತ್ರ ಒ ವಾಟರ್ ಬರೋದು ಅದ್ರ ಬಗ್ಗೆ ಹೇಳೋದಾದರೆ ಇಂಡಿಪೆಂಡೆಂಟ್ ಮನೆಯಲ್ಲಿ ನಿಮಗೆ ಕಾವೇರಿ ಕನೆಕ್ಷನ್ ಇದ್ದರೆ ಎಲ್ಲ ಕಡೆಯೂ ಕಾವೇರಿ ನೀರಾದ್ರಿಂದ ಸೊ ಅದು ನೀರು ಚೆನ್ನಾಗಿರುತ್ತೆ ಅಪಾರ್ಟ್ಮೆಂಟಲ್ಲೆಲ್ಲ ಎಲ್ಲ ಅಪಾರ್ಟ್ಮೆಂಟಲ್ಲೂ ಹಾರ್ಡ್ ವಾಟರೇ ಬರೋದು ಸ್ನಾನಕ್ಕೆಲ್ಲ ಹಾರ್ಡ್ ವಾಟರ್ ಅಂದರೆ ನಿಮಗೆ ಗೊತ್ತಲ್ಲ ಸಾಲ್ಟ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ವೈಟ್ ವೈಟ್ ಮಾರ್ಕ್ ಬರೋದು ಬಕೆಟ್ಸ್ ಮೇಲೆಲ್ಲ ಆ ಥರ ಆಗುತ್ತೆ ಇನ್ನೂ ಕೆಲವ್ರಿಗೆ ಈ ಹೇರ್ ಫಾಲ್ ಎಲ್ಲನೂ ಆಗುತ್ತೆ ಹಾರ್ಡ್ ವಾಟರಿಂದ ಸೊ ಅದಕ್ಕೆ ನೀವು ಬೇಕಾದರೆ ಸಾಫ್ಟ್ನರು ಆ ಥರ ಹಾಕಿಸ್ಕೋಬೇಕಾಗತ್ತೆ ಕೆಲವರೆಲ್ಲ ತುಂಬ ಜನ ಹಾಗೆ ಯೂಸ್ ಮಾಡ್ತಾರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಪ್ರಾಬ್ಲಮ್ ಆಗೋರು ಸಾಫ್ಟ್ನರ್ ಹಾಕಿಸ್ಕೋಬೇಕಾಗತ್ತೆ ಇದೇನು ಬಾತ್ರೂಮ್ ಯೂಸ್ ಮಾಡೋ ನೀರಿಗೆ ಸೊ ಅದು ಥರ್ಡ್ ತ್ರೀ ಪಾಯಿಂಟ್ಸ್ ಆಯಿತು ಫೋರ್ ಗಾರ್ಬೇಜ್ ಕಲೆಕ್ಷನ್ ಹೇಳಿದೆ ಮಿಲ್ಕ್ ವೆಂಡರ್ ಅಂತ ಹೇಳಿದೆ ಅಂತ ಹೇಳಿದೆ ಫೋರ್ತ್ ಯು ಪಿ ಎಸ್ ಇಂಡಿಪೆಂಡೆಂಟ್ ಮನೆ ಆದರೆ ಫ್ರೆಂಡ್ಸ್ ನಾವೇ ಯು ಪಿ ಎಸ್ ಸಪ್ರೇಟಾಗಿ ತೊಗೊಂಡು ಹಾಕಿಸ್ಕೋಬೇಕಾಗತ್ತೆ ಇಲ್ಲಾದರೆ ಜನ್ರೇಟರು ಸೆಂಟ್ರಲೈಸ್ಡು ಎಲ್ಲನೂ ಇದ್ರದ್ದೆಲ್ಲ ದುಡ್ಡು ನಾವು ಮೇಂಟೆನೆನ್ಸ್ ಪೇ ಮಾಡೋದ್ರಿಂದ ಸಾಮಾನ್ಯ ನಿಮಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಫೋರ್ ಟು ಫೈವ್ ತೌಸಂಡ್ ಮೇಂಟೆನೆನ್ಸ್ ಬರುತ್ತೆ ಸೊ ಆ ಮೇಂಟೆನೆನ್ಸಲ್ಲಿ ಇದೆಲ್ಲ ಆಗಿಬಿಡುತ್ತೆ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಅದಕ್ಕೆ ಈ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಸಿಗೋದು ಸೊ ಹಾಗಾಗಿ ನಾವು ಸಪ್ರೇಟಾಗಿ ಯು ಪಿ ಎಸ್ಗೆ ಜಾಗ ಮಾಡ್ಕೋಬೇಕು ಇಟ್ಕೋಬೇಕು ಅದೆಲ್ಲ ತಲೆನೋವು ಏನೂ ಇರೋಲ್ಲ ಸೆಂಟ್ರಲೈಸ್ಡ್ ಜನ್ರೇಟರ್ ಇರುತ್ತೆ ಕರೆಂಟ್ ಹೋದ ತಕ್ಷಣ ಒಂದು ಟೂ ಮಿನಿಟ್ಸಲ್ಲಿ ಅದು ಆನ್ ಆಗುತ್ತೆ ಏನೂ ಪ್ರಾಬ್ಲಮ್ ಇರೋಲ್ಲ ನೆಕ್ಸ್ಟ್ ಪಾಯಿಂಟು ಸೆಕ್ಯೂರಿಟಿ ಫ್ರೆಂಡ್ಸ್ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ಇಂಡಿಪೆಂಡೆಂಟ್ ಮನೇಲಾದರೆ ನೀವು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿಸ್ಕೊಳ್ಳೇಬೇಕಾಗತ್ತೆ ಯಾಕೆಂದರೆ ಹೊರಗಡೆ ಯಾರು ಬಂದರೂ ಹೋದರು ಏನೂ ಗೊತ್ತಾಗಲ್ಲ ತುಂಬ ಇಂಡಿಪೆಂಡೆಂಟ್ ಮನೇಲೆಲ್ಲ ಕಳ್ತನ ಆಗುತ್ತೆ ಅಂದರೆ ಹೊರಗಡೆ ನೀವು ಒಂದು ಶೂಸು ಇದು ಇಟ್ಟಿದ್ರೂ ತೊಗೊಂಡು ಹೋಗ್ತಾರೆ ಗೇಟ್ ಲಾಕ್ ಮಾಡಿಲ್ಲದ ಇದ್ದರೆ ಏನೇ ಒಂದು ವಸ್ತು ಇದ್ದರೂ ತಗೊಂಡು ಹೋಗ್ತಾರೆ ಇಲ್ಲಿ ಆ ಥರ ಅಲ್ಲ ತುಂಬ ಟ್ವೆಂಟಿ ಫೋರ್ ಅವರ್ಸು ಸೆಕ್ಯೂರಿಟಿ ಇರೋದರಿಂದ ಯಾರು ಆ ಥರ ಸೇಲ್ಸ್ ಅವರಾಗಲಿ ಯಾರೂ ಒಳಗಡೆ ಬರೋಕ್ಕೆ ಆಗೋಲ್ಲ ಸೊ ಆ ಥರ ಆಗಿ ಏನೂ ಕಳ್ತನ ಆಗಲ್ಲ ಇಲ್ಲಿ ಆಲ್ಮೋಸ್ಟು ಯಾವಾಗಲೂ ತುಂಬ ಸೇಫಾಗಿರುತ್ತೆ ನೆಕ್ಸ್ಟ್ ಪಾಯಿಂಟು ಕಾರ್ ಪಾರ್ಕಿಂಗು ಕಾರ್ ಪಾರ್ಕಿಂಗ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಇಂಡಿಪೆಂಡೆಂಟ್ ಮನೇಲಿ ನಿಮಗೆ ದೊಡ್ಡ ಕಾರಿಗೆ ಪಾರ್ಕಿಂಗ್ ಇಲ್ಲದೇ ಇದ್ರೆ ಅಥವಾ ಏನೋ ಒಂದು ಸುಮ್ಮನೆ ಈಗ ಯಾವಾಗ ಯಾವಾಗಲೋ ಮನೆ ಕಟ್ಟಿರ್ತಾರಲ್ವಾ ಆವಾಗ್ಲಿಗೆ ಆಗೋ ಥರ ಕಟ್ಟಿರ್ತಾರೆ ಸುಮಾರು ಸತಿ ಏನಾಗುತ್ತೆ ಅಂದರೆ ಕಾರ್ ಚೇಂಜ್ ಮಾಡಿದ್ಮೇಲೆ ಅಲ್ಲಿ ಹಿಡಿಸ್ತಾ ಇರಲ್ಲ ಆ ಪಾರ್ಕಿಂಗಲ್ಲಿ ಅಥವಾ ಇನ್ನು ಇನ್ನೇನಾಗತ್ತೆ ಪ್ರತಿ ಸತಿ ಗೇಟ್ ಒಳಗಡೆ ನಿಲ್ಸೋದು ತೆಗಿಯೋದು ಅರ್ಜೆಂಟಲ್ಲಿ ಕಷ್ಟ ಅಂತ ರೋಡಲ್ಲೇ ನಿಲ್ಲಿಸ್ತೀವಿ ಅದೇನಾಗತ್ತೆ ಅಂದರೆ ಯಾರ್ಯಾರೋ ಬಂದು ನಿಲ್ಸೋದ್ರಿಂದ ಪಾರ್ಕಿಂಗ್ ಜ ಜಾಗ ಕಾಯ್ಬೇಕಾಗತ್ತೆ ಇಂಡಿಪೆಂಡೆಂಟ್ ಮನೇಲಿ ಸೊ ಕರೆಕ್ಟಾಗಿ ನಮ್ಮ ನಾವು ಬಂದು ನಿಲ್ಸೋ ಟೈಮ್ಗೆ ಯಾರೋ ನಿಲ್ಲಿಸಿರ್ತಾರೆ ನಮ್ಮ ಕಾರನ್ನು ಬೇರೆಯವ್ರ ಮನೆ ಮುಂದೆ ನಿಲ್ಸೋಕ್ಕೆ ಹೋದರೆ ಅವ್ರು ಬೈತಾರೆ ಪಾರ್ಕಿಂಗ್ದಂತೂ ತುಂಬಾ ಡಿಸಡ್ವಾಂಟೇಜು ಫೆನ್ಸು ಸರಿಯಾಗಿ ಪಾರ್ಕಿಂಗ್ ಇಲ್ಲದ ಇದ್ದರೆ ಇಂಡಿಪೆಂಡೆಂಟ್ ಮನೇಲಿ ತುಂಬ ಕಷ್ಟ ಆಗುತ್ತೆ ಇವಾಗೆಲ್ಲ ಬೇಸ್ಮೆಂಟ್ ಪಾರ್ಕಿಂಗ್ ಮಾಡಿ ಆ ಥರ ಇವಾಗ ಕಟ್ತಾ ಇರೋ ಮನೇಲಿ ಕಟ್ತಾ ಇದ್ದಾರೆ ಹಿಂದೆ ಈಗೊಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕೆಲ್ಲ ಆ ಥರ ಇರಲಿಲ್ಲ ಅಂದರೆ ಬೇಸ್ಮೆಂಟ್ ಪಾರ್ಕಿಂಗ್ ಮಾಡೋದು ಆ ಥರ ಇರಲಿಲ್ಲ ಒಂದು ಪೋರ್ಟಿಕೋ ಒಂದು ಪಾರ್ಕಿಂಗಿಗೆ ಬಿಡೋದು ಆ ಥರ ಮಾಡ್ತಾಯಿದ್ರು ಸೊ ಕೆಲವ್ರ ಹತ್ರ ಎರಡು ಕಾರ್ ಇರುತ್ತೆ ಒಂದೊಳಗೆ ನಿಲ್ಲಿಸ್ತಾರೆ ಒಂದು ಹೊರಗೆ ನಿಲ್ಲಿಸ್ತಾರೆ ಜಾಗ ಇರೋಲ್ಲ ಯಾರ್ಯಾರೋ ಬಂದು ನಿಲ್ಲಿಸೋದ್ರಿಂದ ಕಾಯ್ಬೇಕಾಗತ್ತೆ ಬಟ್ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಎಲ್ಲ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಆದ್ರಿಂದ ಒಂದು ಮನೆಗೆ ಒಂದು ಪಾರ್ಕಿಂಗ್ ಬಂದಿರುತ್ತೆ ಅವ್ರವ್ರ ಪ್ಲೇಸಲ್ಲಿ ಅವ್ರವ್ರು ನಿಲ್ಲಿಸ್ಕೊಳ್ಳೋದು ಏನೂ ಕಾಯೋದು ಬೇರೆಯವ್ರು ಬಂದು ನಿಲ್ಲಿಸ್ತಾರೆ ಅದೆಲ್ಲ ಏನೂ ಇಲ್ಲ ಬಟ್ ಟೂ ವೀಲರ್ ಪಾರ್ಕಿಂಗ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಟೂ ವೀಲರ್ ಪಾರ್ಕಿಂಗಿಗೆ ಜಾಗ ಕೊಟ್ಟಿರಲ್ಲ ನಿಮಗೆ ಆ ಥರ ಟೂ ವೀಲರೆಲ್ಲ ನಿಲ್ಲಿಸ್ಕೋಬೇಕು ಅಂತ ಅಂದರೆ ಸಪ್ರೇಟಾಗಿ ನೀವು ಎರಡು ಪಾರ್ಕಿಂಗ್ ಬುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬೈ ಮಾಡಬೇಕಾಗತ್ತೆ ಇಲ್ಲ ರೆಂಟಿಗೆ ತಗೋಬೇಕಾಗುತ್ತೆ ಇನ್ನೊಂದು ಪಾರ್ಕಿಂಗು ಅದಿಲ್ಲ ಅಂದರೆ ಕೆಲವು ಕಡೆ ಸ್ವಲ್ಪ ಓಪನ್ ಸ್ಪೇಸಸ್ ಇರುತ್ತೆ ಅಲ್ಲಲ್ಲಲ್ಲಲ್ಲಿ ಜಾಗ ಬಿಟ್ಟಿರ್ತಾರೆ ಅಂದರೆ ಅದು ಯಾರಿಗೂ ಅಸೈನ್ ಆಗಿರೋಲ್ಲ ಆ ಪ್ಲೇಸಸ್ಸು ಅಲ್ಲಿ ನಿಲ್ಲಿಸ್ಕೋಬೇಕಾಗತ್ತೆ ಟೂ ವೀಲರು ಟೂ ವೀಲರ್ದು ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಗೊತ್ತಿಲ್ಲ ಏನಾದರೂ ಜನ ಎಕ್ಸಸ್ ಆದರೆ ಎಲ್ಲ ಹೇಗಾಗತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಜಾಗ ಅಂತೂ ಇರುತ್ತೆ ಟೂ ವೀಲರ್ ನಿಲ್ಸೋಕ್ಕೆ ಸೊ ಅಷ್ಟು ನೆಕ್ಸ್ಟು ಆ್ಯಂಬಿಯನ್ಸ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಹೊರಗಡೆ ಆ್ಯಂಬಿಯನ್ಸು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅವರು ಸಾಯಂಕಾಲ ಆದರೆ ಎಲ್ಲ ಲೈಟ್ಸ್ ಎಲ್ಲನೂ ಹಾಕ್ತಾರೆ ವಾಕಿಂಗ್ಗೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಯಾವ ಟೈಮಲ್ಲಿ ಬೇಕಾದರೂ ನೀವು ವಾಕ್ ಮಾಡ್ಕೊಬೋದು ವೇರ್ಯಾಸ್ ನಿಮಗೆ ಇಂಡಿಪೆಂಡೆಂಟ್ ಮನೇಲಾದರೆ ಪಾರ್ಕ್ಗೆ ಹೋಗಬೇಕು ಬಿ ಬಿ ಎಮ್ ಪಾರ್ಕ್ ಇರುತ್ತಲ್ಲ ಅಲ್ಲೇ ಹೋಗಬೇಕು ಅದು ಮನೆಯಿಂದ ಹತ್ರನೂ ಇರ್ಬೋದು ದೂರನೂ ಇರ್ಬೋದು ಆಮೇಲೆ ಬಿ ಬಿ ಎಮ್ ಪಿ ಪಾರ್ಕು ಎಂಟು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅದು ಅದಾದಮೇಲೆ ಹೋಗೋಕ್ಕಾಗಲ್ಲ ಇಲ್ಲಾದರೆ ನೀವು ನಿಮ್ಗೆ ಇಷ್ಟ ಬಂದ ಟೈಮಲ್ಲಿ ರಾತ್ರಿ ಹನ್ನೊಂದು ಗಂಟೆಯಲ್ಲೂ ನೀವು ವಾಕ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇರೋಲ್ಲ ಲೈಟ್ಸು ಎಲ್ಲ ಇರುತ್ತೆ ಆರಾಮಾಗಿ ಬೆಂಚಸ್ ಇರುತ್ತೆ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇರೆ ಆ್ಯಕ್ಟಿವಿಟೀಸು ಇವಾಗ ಮಕ್ಕಳಿಗೆ ಕ್ರಿಕೆಟ್ ಗ್ರೌಂಡ್ ಇರುತ್ತೆ ಫುಟ್ಬಾಲ್ ಗ್ರೌಂಡ್ ಇರುತ್ತೆ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಜಿಮ್ಮಗೆ ಹೋಗೋರಿಗೆ ಜಿಮ್ ಫೆಸಿಲಿಟೀಸ್ ಇರುತ್ತೆ ಸೊ ತುಂಬ ಅಮ್ಯುನಿಟೀಸ್ ಇರೋದ್ರಿಂದ ಮಕ್ಕಳಿಗೆ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ನಾನು ಹೇಳೋದು ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ಅವ್ರ ಜೊತೆ ಅವ್ರ ಮಕ್ಕಳು ಸಿಗ್ತಾರೆ ಆಟ ಆಡೋಕ್ಕೆ ಆಗಲಿ ಓವರ್ ಆಲ್ ಗ್ರೋತು ತುಂಬ ಚೆನ್ನಾಗಿರುತ್ತೆ ಈಗ ಇಂಡಿಪೆಂಡೆಂಟ್ ಮನೆಯಲ್ಲೆಲ್ಲ ಜಾಗವೇ ಇರಲ್ಲ ಆಟ ಆಡೋಕ್ಕೆ ಒಂದು ಚೂರು ಜಾಗ ಇರಲ್ಲ ಆಟ ರೋಡಲ್ಲೇ ಆಡಬೇಕು ಇಲ್ಲಾಂದರೆ ಎಲ್ಲೋ ಒಂದು ಗ್ರೌಂಡ್ ಇರುತ್ತೆ ಬಿ ಬಿ ಎಮ್ ಪಿ ಗ್ರೌಂಡು ಅಲ್ಲಿಗೆ ಹೋಗಬೇಕು ಆಮೇಲೆ ಸೇಮ್ ಏಜ್ ಗ್ರೂಪ್ ಅವರೆಲ್ಲ ಸಿಗೋದು ಕಷ್ಟ ಆ ಥರ ಇಂಡಿಪೆಂಡೆಂಟ್ ಮನೆ ಇರೋ ಕಡೆ ಎಲ್ಲ ಬಟ್ ಇಲ್ಲಿ ಅಪಾರ್ಟ್ಮೆಂಟಲ್ಲಾದರೆ ತುಂಬ ಮನೆಗಳಿರೋದ್ರಿಂದ ಎಲ್ಲ ಏಜ್ ಗ್ರೂಪ್ ಅವರು ಇರ್ತಾರೆ ಮಕ್ಕಳಿಗೆ ಅವರ ಏಜ್ ಅವ್ರು ಸಿಗ್ತಾರೆ ಟೀನೇಜರ್ಸ್ಗೆ ಅವ್ರ ಏಜ್ ಅವ್ರು ಸಿಗ್ತಾರೆ ಏಜ್ ಆಗಿರೋರಿಗೆ ಅವ್ರ ಏಜ್ ಅವ್ರು ಸಿಗ್ತಾರೆ ಎಲ್ಲರಿಗೂ ಆಟಕ್ಕಾಗಲಿ ಅಥವಾ ವಾಕಿಂಗ್ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಈ ಕ್ಲೀನ್ಲಿನೆಸ್ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಈ ಇಂಡಿಪೆಂಡೆಂಟ್ ಮನೆ ಇರೋ ಕಡೆ ಮರಗಳನ್ನೆಟ್ಟಿರ್ತಾರೆ ಬಿ ಬಿ ಎಂ ಪಿ ಅವರು ಅದೇನು ಮಾಡ್ತಾರೆ ಅಂದರೆ ಆ ಮರದ ಎಲೆನ ಗುಡಿಸೋದೇ ಇಲ್ಲ ಏನು ಮಾಡಿದ್ರು ಸುಮಾರು ಹದಿನೈದು ಇಪ್ಪತ್ತು ದಿವಸ ಎಲ್ಲ ಅದು ಎಲೆ ಉದ್ರೋ ಕಾಲದಲ್ಲಂತೂ ಗುಡ್ಡೆ ಗುಡ್ಡೆ ಎಲೆ ಬಿದ್ದಿರುತ್ತೆ ಮನೆ ಮುಂದಗಡೆ ಅದು ಎಷ್ಟು ಗುಡಿಸಿದ್ರೂ ಹಾರ್ಕೊಂಡು ಬರುತ್ತೆ ಒಂದು ಆಮೇಲೆ ಗುಡ್ಸಿದ್ರೂ ಅವರು ತೊಗೊಂಡು ಹೋಗೋದೇ ಇಲ್ಲ ಬಿ ಬಿ ಎಮ್ ಪಿ ಅವರು ಯಾವಾಗಲೂ ಸುಮಾರು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದು ಸತಿ ಅವ್ರದ್ದು ಗಾಡಿ ತಂದುಬಿಟ್ಟು ಎಲೆ ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಅಕಸ್ಮಾತ್ ಅವ್ರು ಗುಡ್ಸಿದ್ರೂ ಆ ಗುಡ್ಸಿರೋ ಗುಡ್ಡೆಯಿಂದ ಎಲ್ಲ ಕಡೆಗೂ ಗಾಳಿಗೆ ಗಾಳಿಗಾರುತ್ತೆ ತುಂಬ ಗಲೀಜಾಗಿರುತ್ತೆ ಇಂಡಿಪೆಂಡೆಂಟ್ ಮನೆ ಮುಂದಗಡೆ ಮರೆ ಮರ ಇದ್ದರೆ ತುಂಬ ಕಷ್ಟ ಮೇಂಟೈನ್ ಮಾಡೋದು ಸಾಮಾನ್ಯ ಮರ ತುಂಬ ಮನೆ ಮುಂದೆ ಮರ ಇದ್ದೇ ಇರುತ್ತೆ ತು ಆಮೇಲೆ ಮರನೆಲ್ಲ ತೆಗ್ಯೋ ಹಾಗೂ ಇಲ್ಲ ರೂಲ್ಸ್ ಪ್ರಕಾರ ತುಂಬ ಕಸ ತುಂಬ ಗಲೀಜಾಗಿರುತ್ತೆ ಎಷ್ಟು ಗುಡಿಸಿದ್ರೂ ಎಲೆ ಬೀಳ್ತಾನೆ ಇರುತ್ತೆ ತುಂಬ ಕಷ್ಟ ಕ್ಲೀನ್ ಮೇಂಟೈನ್ ಮಾಡೋದು ಆದರೆ ಅಪಾರ್ಟ್ಮೆಂಟಲ್ಲಿ ಹಾಗಲ್ಲ ಫ್ರೆಂಡ್ಸ್ ತುಂಬ ಎಲ್ಲದಕ್ಕೂ ಮೇಂಟೆನೆನ್ಸ್ ಇರೋದ್ರಿಂದ ಏನೂ ತಲೆ ಕೆಡ್ಸ್ಕೊಳ್ಳೋ ಆ ಥರ ಗಲೀಜು ಮರ ಎಲೆ ಬಿ ಅದೆಲ್ಲ ಏನೂ ಇಲ್ಲ ಇಲ್ಲೂ ಗಿಡ ಮರ ಎಲ್ಲ ಹಾಕಿರ್ತಾರೆ ಬಟ್ ಹೌಸ್ ಕೀಪಿಂಗ್ ಇದ್ರೋರು ಗಾರ್ಡನರ್ ಇರ್ತಾರಲ್ಲ ಎಲ್ಲದನ್ನು ಕ್ಲೀನ್ ಮೇಂಟೈನ್ ಮಾಡ್ತಾರೆ ಇನ್ನೊಂದು ಹೌಸ್ ವೈಫ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ ಏನಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ವಿಷಯ ಬಂದರೆ ಇಂಡಿಪೆಂಡೆಂಟ್ ಮನೇಲಿ ನಿಮಗೆ ಬಾಲ್ಕನಿ ಸೀಟೌಟು ಆಮೇಲೆ ಪೋರ್ಟಿಕೋ ಅಂತ ಎಲ್ಲ ಇರುತ್ತೆ ನಿಮಗೆ ಅದನ್ನುವೇ ನಾವೇ ಕ್ಲೀನ್ ಮೇಂಟೈನ್ ಮಾಡಬೇಕು ಮನೆ ಒಳಗೆ ಕ್ಲೀನ್ ಮಾಡೋದಲ್ದಲೆ ಹೊರಗಡೆ ಪೋರ್ಷನ್ಗೂ ಎಲ್ಲದಕ್ಕೂ ಕೆಲಸದವ್ರನ್ನ ಇಟ್ಕೋಬೇಕು ಇಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಬಟ್ ಇಲ್ಲಿ ಅಪಾರ್ಟ್ಮೆಂಟಲ್ಲಾದರೆ ಆ ಥರ ಏನೂ ಇರಲ್ಲ ಮನೆ ಒಳಗಡೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟರೆ ಹೊರಗಡೆ ಪೋರ್ಷನ್ ಕ್ಲೀನ್ ಮಾಡಬೇಕು ಬಾಲ್ಕನಿ ಇದೆ ಪೋರ್ಟಿಕೊ ಇದೆ ಅದೆಲ್ಲ ಏನೂ ಇಲ್ಲ ಕಾರಿಡಾರಿಂದ ಹಿಡಿದು ಪ್ರತಿಯೊಂದನ್ನು ಹೌಸ್ ಕೀಪಿಂಗ್ ಸ್ಟಾಫು ಕ್ಲೀನ್ ಮಾಡ್ಕೊಳ್ತಾರೆ ಸೊ ಮನೆ ಸುತ್ತಲೂ ಯಾವಾಗಲೂ ತುಂಬ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಇಲ್ಲಿ ಬಂದಮೇಲೆ ನಮಗೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗತ್ತೆ ಅಂದರೆ ಅಲ್ಲಿ ತುಂಬ ಧೂಳು ತುಂಬ ಕಷ್ಟ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟು ಕಷ್ಟ ತುಂಬ ಇಬ್ಬರು ಮೂರು ಕೆಲ್ಸದವ್ರನ್ನ ಇಟ್ಕೋಬೇಕಾಗುತ್ತೆ ಇಂಡಿಪೆಂಡೆಂಟ್ ಮನೆ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ಪೋರ್ಟಿಕೋ ಎಲ್ಲದನ್ನು ಯಾಕೆಂದರೆ ದೊಡ್ಡ ದೊಡ್ಡಿರುತ್ತೆ ನಮಗೆ ಮಾಡೋಕ್ಕಾಗಲ್ಲ ಸೊ ನೀವು ಅಲ್ಲಿ ಇಬ್ಬರು ಮೂರು ಜನ ಕೆಲ್ಸದವ್ರಿಗೆ ಕೊಡೋ ದುಡ್ಡು ಲೆಕ್ಕ ಹಾಕಿದ್ರೆ ಇಲ್ಲಿ ಮೈಂಟೆನೆನ್ಸ್ ದುಡ್ಡು ಕಡಿಮೆನೇ ಅಂತಾನೆ ಅನಿಸುತ್ತೆ ನನಗೇನೋ ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ ಯಾವಾಗಲೂ ಕ್ಲೀನಾಗಿರುತ್ತೆ ಮನೆ ಸುತ್ತಲು ಮನೆ ಹೊರಗಡೆ ಎಲ್ಲ ಮನೆ ಒಳಗಡೆ ಒಂದು ನೋಡ್ಕೊಂಡ್ರೆ ಸಾಕು ನಾವು ನೆಕ್ಸ್ಟ್ ಪಾಯಿಂಟು ಗ್ರಾಸರಿ ಬಗ್ಗೆ ಹೇಳೋದಾದರೆ ಫ್ರೆಂಡ್ಸ್ ಎಲ್ಲ ಕಡೆನೂ ಗ್ರಾಸರಿ ಶಾಪ್ ಇರುತ್ತೆ ಸಾಮಾನ್ಯ ಎಲ್ಲ ಕಡೆಯೂ ಈ ರಾಯಲ್ ಮಾರ್ಟು ಶಾಪ್ ರೈಟು ಇದ್ದೇ ಇರುತ್ತೆ ಏನು ನಾನು ಅಬ್ಸರ್ವ್ ಮಾಡಿ ಡಿಫ್ರೆನ್ಸ್ ಏನು ಅಂದರೆ ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರೋ ಕಡೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇಟ್ಟಿರ್ತಾರೆ ಗ್ರಾಸರಿ ಶಾಪ್ ಅವರು ಏಕೆಂದರೆ ತುಂಬ ಮನೆಗಳಿರುತ್ತಲ್ಲ ಎಲ್ಲ ಮನೆಯವರು ಅಲ್ಲೇ ತಗೊಳ್ಳೋದ್ರಿಂದ ಯಾರೊಬ್ಬರು ಏನೋ ಒಂದು ಐಟಮು ಇದಿಲ್ವಾ ಅಂತ ಕೇಳಿದ್ರೆ ನೆಕ್ಸ್ಟ್ ಡೇಗೆ ಅವ್ರು ತರಿಸಿಟ್ಟಿರ್ತಾರೆ ಸೊ ಯಾವುದೂ ಇಲ್ಲ ಅಂತ ಅನ್ನೋದೇ ಇರೋಲ್ಲ ಚಾಯ್ಸು ಆಪ್ಷನ್ಸ್ ಎಲ್ಲನೂ ಇನ್ನೂ ಜಾಸ್ತಿ ಇರುತ್ತೆ ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರೋ ಕಡೆ ಇನ್ನೂ ದೊಡ್ಡ ದೊಡ್ಡ ಅಂಗಡಿ ಓಪನ್ ಮಾಡ್ತಾರೆ ಸೊ ಇದೆಲ್ಲ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಬರೋಕ್ಕೆ ಮುಂಚೆ ನಾವು ಏನು ಸಿಗೋದೇ ಇಲ್ವೇನೋ ಇರಲ್ವೇನೋ ಅಂತ ಅಂದ್ಕೊಂಡು ಬಂದರೆ ಅಲ್ಲಿ ಸೆಂಟರ್ ಏರಿಯಾದಲ್ಲಿ ಸಿಗೋದಕ್ಕಿಂತ ಇಲ್ಲಿ ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಂಗಡಿ ಇದೆ ಶಾಪ್ಸ್ ಇದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಹೂವಿನ ವಿಷಯಕ್ಕೆ ಬಂದರೆ ಫ್ರೆಂಡ್ಸ್ ಇಂಡಿಪೆಂಡೆಂಟ್ ಮನೆಯಲ್ಲೆಲ್ಲ ನೀವು ಹೂವು ವರ್ತನೆಗೆ ಹಾಕಿಸ್ಕೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅವರು ಆ ಥರ ತುಂಬ ಕಡಿಮೆ ದುಡ್ಡುಗೆಲ್ಲ ಆದರೆ ತಂದ್ಬಿಟ್ಟು ಹಾಕಲ್ಲ ಊನರು ಅಟ್ಲೀಸ್ಟ್ ಒಂದು ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ತೊಗೊಳೇಬೇಕು ಅಲ್ಲೆಲ್ಲ ವರ್ತನೆಗೆ ಹಾಕಿಸ್ಕೋಬೇಕು ಅಂತಂದರೆ ಏಕೆಂದರೆ ಇಲ್ಲದೇ ಇದ್ದರೆ ಅವ್ರಿಗೆ ವರ್ಕೌಟ್ ಆಗೋಲ್ಲ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ತುಂಬ ಮನೆಗಳವರು ತಗೊಳೋದ್ರಿಂದ ಬರೀ ಟ್ವೆಂಟಿ ರುಪೀಸ್ಗೆಲ್ಲ ವರ್ತನೆ ಹಾಕ್ತಾರೆ ಅಂದರೆ ನನಗೇನೋ ತುಂಬ ಚೀಪು ಅನ್ನಿಸ್ತು ಟ್ವೆಂಟಿ ರುಪೀಸ್ ಹೂವು ಯಾಕೆಂದರೆ ನಿಮಗೆ ಹೊರಗಡೆ ಸತಿ ನಾವು ತೊಗೊಳಕ್ಕೆ ಹೋದರೆ ಹಂಡ್ರೆಡ್ ರುಪೀಸ್ ಅಂತೂ ಹಾಗೇ ಆಗುತ್ತೆ ಮಿನಿಮಮ್ ಹೂಗೆ ಅದು ಒಂದು ದಿವಸಕ್ಕೂ ಬರಲ್ಲ ಹಂಡ್ರೆಡ್ ರುಪೀಸ್ದು ಸೊ ಇಲ್ಲಿ ಟ್ವೆಂಟಿ ರುಪೀಸ್ಗೆ ವರ್ತನೆ ಹಾಕ್ತಾರೆ ಒಂದು ಪ್ಯಾಕೆಟ್ ಇರುತ್ತೆ ಒಂದು ಸಲಕ್ಕೆ ಸಾಕಾಗುತ್ತೆ ನನಗೆ ತುಂಬ ಚೀಪು ಆಮೇಲೆ ತುಂಬ ಅನುಕೂಲ ಅಂತ ಅನ್ನಿಸ್ತು ಸೊ ಅಲ್ಲಾದರೆ ಇಂಡಿಪೆಂಡೆಂಟ್ ಮನೇಲಾದರೆ ಅದು ಅಷ್ಟು ಫೆಸಿಲಿಟಿ ಇರಲ್ಲ ಅಂತ ನನಗನ್ನಿಸ್ತು ನೆಕ್ಸ್ಟು ಫ್ರೆಂಡ್ಸ್ ಮೇಯ್ಡ್ ವಿಷಯ ಬಂದರೆ ಇಂಡಿಪೆಂಡೆಂಟ್ ಮನೆಯಲ್ಲೆಲ್ಲ ಮೇಯ್ಡ್ ಹುಡ್ಕೋದು ತುಂಬ ಕಷ್ಟ ಯಾಕೆಂದರೆ ಏನು ಆ ಥರ ಒಂದು ಗ್ರೂಪ್ ಆಗಲಿ ಇದಾಗಲಿ ಏನೂ ಇರಲ್ಲ ಅವ್ರ ಇವ್ರನ್ನ ಅಕ್ಕಪಕ್ಕದಲ್ಲಿ ಕೇಳಬೇಕು ಯಾರು ಬರ್ತಾರೆ ಅಂತ ಸೊ ಅವ್ರನ್ನ ಕೇಳಿ ಅವ್ರು ಬರೋ ಟೈಮಿಗೆ ಕಾದ್ಬಿಟ್ಟು ಅವ್ರನ್ನ ಕರಿಬೇಕು ನಮಗೆ ಗೊತ್ತಿರೋಲ್ಲ ಅವ್ರು ಯಾವ ಥರದವ್ರು ಅಂತಲೂ ಗೊತ್ತಿರಲ್ಲ ಸೊ ಮೇಡ್ ಹುಡ್ಕೋದು ತುಂಬ ಕಷ್ಟ ಇಂಡಿಪೆಂಡೆಂಟ್ ಮನೇಲಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ತುಂಬ ಈಸಿ ಗ್ರೂಪ್ ಇರೋದ್ರಿಂದ ಕಮ್ಯುನಿಟಿ ಗ್ರೂಪ್ ಇರುತ್ತಲ್ಲ ಎಲ್ಲ ಪ್ರತಿಯೊಬ್ಬರದ್ದು ಅಲ್ಲೇ ಫೋನ್ ನಂಬರ್ ಇರುತ್ತೆ ಎಲ್ಲ ಮೇಡ್ದು ಫೋನ್ ನಂಬರ್ ಇರುತ್ತೆ ಅವರು ಯಾವ ಫ್ಲ್ಯಾಟಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಇರುತ್ತೆ ನಿಮಗೆ ಬೇಕಾದರೆ ಆ ಫ್ಲ್ಯಾಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಬೋದು ಹೇಗೆ ಮಾಡ್ತಾರ ಅವ್ರ ಕೆಲಸ ಯಾವ ಥರ ಅಂತ ಅದಲ್ದಲೆ ರೇಟಿಂಗು ಕೊಟ್ಟಿರ್ತಾರೆ ಯಾವ ಮನೇಲಿ ಕೆಲಸ ಮಾಡ್ತಿರ್ತಾರೋ ಆ ಓನರು ಆ ಕೆಲಸದವ್ರು ಯಾವ ಥರ ಪಂಕ್ಚುಯಲಿಟಿ ಹೇಗೆ ಕ್ಲೀನಾಗಿ ಮಾಡ್ತಾರ ಇಲ್ವಾ ರಿವ್ಯೂಸ್ ಬರೆದಿರ್ತಾರೆ ಸೊ ನಿಮ್ಮ ಅದು ನೋಡಿಕೊಂಡು ನಿಮಗೆ ಗೊತ್ತಾಗತ್ತೆ ಯಾವ ಕೆಲಸದವ್ರು ಯಾವ ಥರ ಅಂತ ಡೈರೆಕ್ಟಾಗಿ ಫೋನ್ ನಂಬರ್ಸ್ ಇರುತ್ತಲ್ಲ ಕೆಲಸದವ್ರಿಗೆ ಫೋನ್ ಮಾಡ್ಬೋದು ತುಂಬ ಈಸಿಯಾಗಿ ಕೆಲ್ಸದವ್ರು ಸಿಗ್ತಾರೆ ಏನೂ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ ದುಡ್ಡಿನ ವಿಷಯಕ್ಕೂ ಬಂದರೆ ಫ್ರೆಂಡ್ಸ್ ನನಗೆ ಕೆಲವರೆಲ್ಲ ಹೇಳ್ತಾ ಇದ್ರು ಅಪಾರ್ಟ್ಮೆಂಟಲ್ಲಿ ತುಂಬ ಕಾಸ್ಟ್ಲಿ ಕೆಲಸದವರು ತುಂಬ ರೇಟ್ ಜಾಸ್ತಿ ಅಂತ ನನಗೇನೋ ಎರಡು ಕಡೆಯೂ ಒಂದೇ ಅಂತ ಅನ್ನಿಸ್ತು ಫ್ರೆಂಡ್ಸ್ ಯಾಕೆಂದರೆ ಇವಾಗ ಇಂಡಿಪೆಂಡೆಂಟ್ ಮನೆಗೆ ಬರೋರು ಏನು ಕಡಿಮೆಗೆ ಏನು ಬರೋಲ್ಲ ಯಾರೂ ಎರಡೂ ಆಲ್ಮೋಸ್ಟ್ ಸೇಮ್ ಇದೆ ಅಂತ ನನಗನ್ನಿಸ್ತು ಸೊ ಕೆಲಸದವ್ರನ್ನ ಹುಡ್ಕೋದು ತುಂಬ ಈಸಿ ಇಲ್ಲಿ ಆಮೇಲೆ ಕೆಲಸದವ್ರು ಒಂದೇ ಅಲ್ಲ ಫ್ರೆಂಡ್ಸ್ ಬೇರೆ ಇವಾಗ ಕಾರ್ ವಾಶ್ ಆಗಲಿ ಐರನ್ ಮಾಡೋರಾಗಲಿ ಆಮೇಲೆ ಕುಕ್ ಆಗಲಿ ಈ ಥರ ಎಷ್ಟೊಂದು ಇರುತ್ತಲ್ಲ ಎಲ್ಲರದುವೆ ಫೋನ್ ನಂಬರು ಅಲ್ಲೇ ಇರುತ್ತೆ ಯಾರನ್ನು ಹುಡ್ಕೋದು ಕಷ್ಟ ಇಲ್ಲ ಯಾವುದು ಎಲ್ಲ ಫೆಸಿಲಿಟೀಸು ಇರುತ್ತೆ ಇಲ್ಲಿ ಆ ಫೋನ್ ಫೋನ್ ಮಾಡಿದ್ರೆ ಸಾಕು ಎಲ್ಲರೂ ನಾನು ತಾನು ಅಂತ ಬಂದ್ಬಿಟ್ಟು ಮಾಡಿಕೊಡ್ತಾರೆ ಸೊ ಇದಿಷ್ಟು ಫ್ರೆಂಡ್ಸ್ ನಾನು ಡಿಫ್ರೆನ್ಸಸ್ ಅಬ್ಸರ್ವ್ ಮಾಡಿರೋದು ಇನ್ನೂ ಮುಂದೆ ಓವರ್ ಆಗಿ ನೋಡಿದ್ರೆ ನನಗೆ ಅಪಾರ್ಟ್ಮೆಂಟ್ ಲೈಫೇ ಅಡ್ವಾಂಟೇಜಿಯಸ್ಸು ಅಂತ ನನಗನ್ನಿಸ್ತು ಇಂಡಿಪೆಂಡೆಂಟ್ ಮನೆಗೆ ಕಂಪೇರ್ ಮಾಡಿದ್ರೆ ಸೊ ಇದಿನ್ನೂ ತುಂಬ ಅರ್ಲಿ ಅನಿಸುತ್ತೆ ಅದು ಆ ಥರ ಡಿಸಿಷನ್ನಿಗೆ ಬರೋಕ್ಕೆ ಯಾಕೆಂದರೆ ನಾವು ಇನ್ನೂ ಫುಲ್ ಒನ್ ಮಂತು ಆಗಿಲ್ಲ ಬಂದುಬಿಟ್ಟು ಹೋಗ್ತಾ ಹೋಗ್ತಾ ಇನ್ನೂ ಏನಾದರೂ ನನಗೆ ಡಿಫ್ರೆನ್ಸಸ್ ಕಂಡು ಬಂದರೆ ಅಥವಾ ಇದು ಡಿಸಡ್ವಾಂಟೇಜ್ ಅನಿಸಿದ್ರೆ ಇನ್ನೇನೋ ಪ್ರಾಬ್ಲಮ್ ಅನಿಸಿದ್ರೆ ನಾನು ನಿಮಗೆ ಹೇಳ್ತೀನಿ ಸದ್ಯಕ್ಕೆ ನನಗನ್ಸಿರೋದು ಇಷ್ಟು ಅಪಾರ್ಟ್ಮೆಂಟ್ ಲೈಫ್ ಮೋರ್ ಈಸಿಯರ್ ಅಂತ ನನಗೆ ಅನ್ನಿಸ್ತು ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಚಿಕ್ಕ ಅಪಾರ್ಟ್ಮೆಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗಿದಿ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಮನೆ ಹುಡುಕ್ತಾ ಇರೋರಿಗೆ ತುಂಬ ಯೂಸ್ ಆಗುತ್ತೆ ಇದು ತುಂಬ ಇನ್ಫಾರ್ಮೇಷನ್ ಇದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ